ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಂದ ಬಂದಿದ್ದೀವಿ ನಾವು, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅವರು. ಸೊ ನಾವು ಒಂದು ಇವಾಗ ಲೋ ಕಾಸ್ಟ್ ಹೈಬ್ರಿಡ್ ಟ್ರೈಸೈಕಲ್ ಎಸ್ಪೆಷಲಿ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ಸ್ಗಂತ ಮಾಡಿದ್ದೀವಿ. ಇದೇನಕ್ಕೆ ಅಂದರೆ, ಇವಾಗ ನೋಡಿದ್ದೀವಿ ನಮ್ಮ ಜನರಿಗೆ ಇವಾಗ ಎಷ್ಟು ಅಂದರೆ ಓಡಾಡೋಕ್ಕೆ ಎಷ್ಟು ವೆಹಿಕಲ್ ಇಂಪಾರ್ಟೆಂಟ್ ಅಂತ. ಅದೇ ಥರ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ಗಳಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ತುಂಬ ಕಷ್ಟ ಓಡಾಡೋಕ್ಕೆ ಆಗಲಿ, ವ್ಯವಸ್ಥೆಗಳು ಸ್ವಲ್ಪ ಕಡಿಮೆ ಇದೆ. ಸೊ ಇದು ಒಂಥರ ತುಂಬ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಫ್ಯೂಯಲ್ ಯೂಸ್ ಮಾಡ್ತಾ ಇಲ್ಲ ನಾವು, ರಿನ್ಯೂವಲ್ ಸೋರ್ಸಸ್ ಯೂಸ್ ಮಾಡ್ತಾ ಇದ್ದೀವಿ, ಸೋಲಾರ್ ಯೂಸ್ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಮೋಡ ಆ ಥರ ಇದಿದ್ದರೆ ನಾವು ವಾಲ್ ಚಾರ್ಜ್ ಮಾಡ್ಬೋದು ಡೈರೆಕ್ಟಾಗೆ. ಸೊ ಈ ಅವ್ರಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಮಾತ್ರೆ ತೊಗೊಳೋಕ್ಕಾಗಲಿ, ಒಂದು ಯಾವುದೇ ಶಾಪಿಂಗು ಇನ್ನೇನಾದ್ರೂ ಹೋಗಬೇಕಾದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಬೇಕಾದ್ರೆ ನಾವು ಇವಾಗ ವಯಸ್ಸಾಗಿರೋರು ಯೂಸ್ ಮಾಡ್ಬೋದು, ನಮ್ಮ ಕಾಲು ಸ್ವಲ್ಪ ವೀಕ್ ಇದೆ ಎಲ್ಲ ಯೂಸ್ ಮಾಡ್ಬೋದು. ಸೊ ಇದು ಒಂದ್ಸಲ ಚಾರ್ಜ್ ಮಾಡಿದ್ರೆ, ವಾಲ್ ಚಾರ್ಜ್ ಮಾಡಿದ್ರೆ 3-4 hours ಚಾರ್ಜ್ ಮಾಡಿದ್ರೆ ಅರೌಂಡ್ 30 kilometers ಓಡುತ್ತೆ. ಸೊ ಇದು 15-20 kilometers per hour ಓಡುತ್ತೆ. ಇದು ಮೋಸ್ಟ್ಲಿ ಇದು ಹೆಂಗೆ ಕಾಸ್ಟ್ ಎಷ್ಟಿದೆ ಅಂದರೆ, ಇವಾಗ ಕನ್ವೆನ್ಷನಲ್ ಅದು ಬಂದು 12-13,000 ಇದೆ. ಮಾಮೂಲಿ ಟಿ ವಿ ಎಸ್ ಇವಾಗ ಅರೌಂಡ್ ಅದು ಮಾಡಿಫಿಕೇಷನ್ ಎಲ್ಲ ಸೇರಿಸಿ 60-70,000 ಆಗುತ್ತೆ. ಬಟ್ ನಮ್ಮ ವೆಹಿಕಲ್ ಕಾಸ್ಟ್ ಬಂದು 21,000 ಹತ್ರ ಇದೆ 21,000 ಇದೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ, ಈ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಪ್ರಾಜೆಕ್ಟ್ ಮಾಡಿದ್ವಿ ಸರ್, ಅಂದರೆ ಈ ಪಬ್ಲಿಕ್ ಹೆಲ್ಪ್ ಆಗಬೇಕು ಅಂತಲೇ ನಮ್ಮ ಗ್ರೂಪ್ ಅವರೆಲ್ಲ ಕುತ್ಕೊಂಡು ನಮ್ಮ ಸರ್ ಸರ್ವೆ ಮಾಡಿ ಎಲ್ಲರನ್ನೂ ತಿಳ್ಕೊಂಡು ಇದೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಪಬ್ಲಿಕ್ಗೆ ಅಂತ ಈ ಪ್ರಾಜೆಕ್ಟ್ನ ಮಾಡಿದ್ವಿ ಸರ್. ನಾವು 4 ಜನ ಪ್ರಾಜೆಕ್ಟ್ ಸರ್, ನಮ್ಮ ಪ್ರಾಜೆಕ್ಟ್ ಗೈಡ್ ಹೊನ್ನಯ್ಯ ಸರ್ ಅಂತ, ನಮ್ಮ HOD ಬಂದು ಲಕ್ಷ್ಮೀನಾರಾಯಣ ಅಂತ ಸರ್. ಇದು ಲಾಂಚಿಂಗ್ ಯಾವತ್ತು ಸರ್? ಲಾಂಚಿಂಗ್ ಇವಾಗ ಯಾರು ನಮ್ಗೆ ಯಾರು ಸಪೋರ್ಟ್ ಮಾಡಿದ್ರೆ ಇದೇ ಥರ ಯಾರು ಮುಂದೆ ಬಂದು ಇನ್ವೆಸ್ಟ್ ಅಥವಾ ನಾವು ಹಿಂಗೆ ಗೌರ್ಮೆಂಟ್ಗೆ ಏನಾರು ಪ್ರಪೋಸಲ್ ಕೊಡಬೇಕಂತ ಇದ್ದೀವಿ ಮುಂದಕ್ಕೆ, ಏನಾದ್ರು ಇಂಪ್ಲಿಮೆಂಟ್ ಆದರೆ ಪಕ್ಕ ತರ್ತೀವಿ ಅಂತ ನಾವು ಭರವಸೆ ಕೊಡಕ್ಕೆ. ನಾವು 4th year CSE ಡಿಪಾರ್ಟ್ಮೆಂಟ್ APSC ಕಾಲೇಜಿಂದ. ನಮ್ಮ ಗ್ರೂಪ್ಮೇಟು ಸಚಿನ್, ಹಿಮಾಂಶು, ದೀಪ್ತಿ ಮತ್ತು ಅಮೃತ ಅಂತ. ನಮ್ಮದು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ನರೇಂದ್ರ ಮೋದಿ ಅವರು ಸ್ಮಾರ್ಟ್ ಸಿಟಿ ಮಿಷನ್ ಅಂತ ಒಂದು ಓಪನ್ ಮಾಡಿದರು. ಅದಕ್ಕೆ ಒಂದು ಐಡಿಯಾ ಇಟ್ಬಿಟ್ಟು ನಾವು ತುಂಬ ಸರ್ವೆಗಳೆಲ್ಲ ಮಾಡಿ ನೋಡಿಬಿಟ್ಟು ಜನಕ್ಕೇನು ಪ್ರಾಬ್ಲಮ್ ಆಗ್ತಾ ಇದೆ ಅದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇದು ಒಂದು ಪ್ರಾಜೆಕ್ಟ್ ಮಾಡಬೇಕಂತ ಐಡಿಯಾ ತಗೊಂಡಿರೋದಷ್ಟೇ. ಸ್ಮಾರ್ಟ್ ಸಿಟಿ ಏನು, ನೀವೇನು ಪ್ರಾಜೆಕ್ಟ್ ಮಾಡಿದ್ದೀರಾ ಅದ್ರ ಬಗ್ಗೆ ನೋಡ್ಬೋದು ನಾವು? ಹಾಂ, ಅಂದರೆ ಅದು ಕಂಪ್ಲೀಟಾಗಿ ಫುಲ್ ಸಿಟಿ ಕವರ್ ಮಾಡ್ತಾ ಇದೆ. ಅಂದರೆ ಲೈಕ್ ಮನೆಗಳು ಇರಲಿ, ರೋಡ್ಗಳಿರಲಿ, ಟ್ರಾಫಿಕ್ಕು, ಆ್ಯಂಬುಲೆನ್ಸು, ಎಲ್ಲ ಮಾಡ್ಯೂಲ್ಸು ಅದರಲ್ಲಿ ಕನೆಕ್ಟ್ ಆಗ್ತಾ ಇದೆ. ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ಅದರಲ್ಲಿ ಪಬ್ಲಿಕ್ಕಿಗೆ ನಿಮ್ಮ ಸ್ಮಾರ್ಟ್ ಸಿಟಿಯಿಂದ ಏನೇನು ಹೆಲ್ಪ್ ಆಗ್ಬೋದು ಪಬ್ಲಿಕ್ಗೆ? ಅಂದರೆ ಇದು ಕಂಪ್ಲೀಟಾಗಿ ಪಬ್ಲಿಕ್ಗೋಸ್ಕರನೇ ಮಾಡಿರೋದು ಪ್ರಾಜೆಕ್ಟು. ಏನು ಎಲ್ಲ ಮಾಡ್ಯೂಲ್ಸ್ಗಳಲ್ಲಿ ಪಬ್ಲಿಕ್ಗೆ ಏನು ಒಂದನ್ನು ಎಲ್ಲ ಹೆಲ್ಪ್ ಆಗೇ ಆಗುತ್ತೆ ಅಂತ. ಇಫ್ ದ ಅಂದರೆ ಯಾರು ಮನೆಗಿಂದ ಹೊರಗಡೆ ಇದ್ರೇನೋ ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ ಮೊಬೈಲಲ್ಲಿ, ಅವ್ರು ಅಲ್ಲಿಂದಾನೇ ಏನು ಇಲೆಕ್ಟ್ರಿಸಿಟಿ ಇದ್ರೇನೋ ಅದಕ್ಕೆ ಆಫ್ ಮಾಡ್ಬೋದು. ಹಂಗೆ ಬೇರೆ ಬೇರೆ ಥರ ಡಿಫ್ರೆಂಟ್ ಮಾಡ್ಯೂಲ್ಸ್ಗಳೆಲ್ಲ ಮಾಡಿದ್ದೀವಿ. ಇಂಜಿನಿಯರಿಂಗಿಂದ ಬಂದಿರೋದು, ನನ್ನ ಹೆಸರು ಪ್ರವೀಣ್ ಅಂತ, ಜ್ಯೋತ್ಸ್ನ, ಇವಳು ಅಪೂರ್ವ ಮತ್ತು ಮನೋಜ್ ಅಂತ 4 ಜನ ಟೀಮ್ ಮೆಂಬರ್ಸು. ನಾವು ಪ್ರಾಜೆಕ್ಟ್ ಫೈನಲ್ ಇಯರ್ ಪ್ರಾಜೆಕ್ಟ್ ಅಂತ ಮಾಡಬೇಕಾದ ಒಂದು ಟಾಪಿಕ್ ಬಂದಾಗ ನಮಗೆ ಫಸ್ಟ್ ಐಡಿಯಾ ಬಂದಿದ್ದು ಪಬ್ಲಿಕ್ಕಿಗೆ ಯಾವ ಥರ ನಾವು ಹೆಲ್ಪ್ಫುಲ್ ಆಗಿ ನಮ್ಮ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದರೆ ಯಾವ ಥರ ಹೆಲ್ಪ್ ಆಗುತ್ತೆ. ಸೊ ಆ ಥರ ಎಲ್ಲ ಯೋಚನೆ ಮಾಡಿದಾಗ ನಮ್ಮ ತಲೆಯಲ್ಲಿ ಬಂದಿದ್ದು ಇವಾಗ ಬ್ರಿಡ್ಜಸ್ ಸರ್. ಇವಾಗ ಇಲ್ಲಿ ನಮ್ಮ KR Market ಬ್ರಿಡ್ಜು, ಅದು ವೆಹಿಕಲ್ ಜಾಸ್ತಿ ಬಂದಾಗೆಲ್ಲ ವೈಬ್ರೇಟ್ ಥರ ಆಗೋದು ಅಥವಾ ಕ್ರ್ಯಾಕ್ ಜಾಸ್ತಿ ಆಗೋದು ಈ ಥರ ಪ್ರಾಬ್ಲಮ್ ಆದರೆ ಅದು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆ ಥರದ ಪ್ರಾಬ್ಲಮ್ ನಮಗೆ ಬರಬಾರ್ದು, ಅದು ಮುಂಚೆನೇ ನಮ್ಗೆ ಗೊತ್ತಾಗಬೇಕು. ಜನರ ಪೀಪಲ್ನ ನಾವು ಸೇವ್ ಯಾವ ಥರ ಸೇವ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಥರ ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ ಸರ್. ನಮ್ಮ ಪ್ರಾಜೆಕ್ಟಲ್ಲಿ ಬಂದುಬಿಟ್ಟು ನಾವು ಹೆಂಗಂದರೆ ಒಂದು ಫ್ಲೈಓವರ್ ಅದು ಯಾವ ಥರ, ಅದು ಹೆಲ್ತ್ ಹೆಂಗೆ ಯಾವ ಥರ ಕಾಪಾಡಬೇಕು, ಸೊ ಅದು ಆ ಥರ ಅದನ್ನು ಮೇನ್ ಥೀಮ್ ಆಗಿಟ್ಕೊಂಡು ಮಾಡಿರೋದು ಸರ್ ನಾವು. ಸೊ ಇದರಲ್ಲಿ ಬಂದುಬಿಟ್ಟು ಅಪ್ಲಿಕೇಶನ್ಸ್ ಅಂತಂದರೆ ಫ್ಲಡ್ ಅಂದರೆ ಭೂಕಂಪ ಅಥವಾ ಪ್ರವಾಹ ಅಥವಾ ಏನಾದರೂ ಜಾಸ್ತಿ ನೈಸರ್ಗಿಕ ವಿಪತ್ತುಗಳು ಬಂದರೆ ಅದು ಮೊದಲೇ ಮುಂಚೆ ನಮ್ಮ ಪ್ರಾಜೆಕ್ಟ್ ಯೂಸ್ ಏನಂತಂದರೆ ಅದನ್ನು ಮೊದಲೇ ಡಿಟೆಕ್ಟ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ ರೂಮಿಗೆ ಇನ್ಫಾರ್ಮೇಷನ್ ಕೊಡುತ್ತೆ ಸರ್. ಸೊ ಅದರಿಂದ ನಾವೇನು ಮಾಡ್ತೀವಿ, ಕಂಟ್ರೋಲ್ ರೂಮಲ್ಲಿ ಅಲರ್ಟ್ ಬಂದು ಮೆಸೇಜ್ ಬಂದ ತಕ್ಷಣ ಅವ್ನು ಇಮಿಡಿಯೇಟಾಗಿ ಪಬ್ಲಿಕ್ಕಿಗೆ ಮೆಸೇಜ್ ಕೊಡ್ಬೋದು. ಸರ್ ಸರ್ ಕಂಪ್ಲೀಟ್ ಸೆನ್ಸರ್ ಬೇಸ್ಡ್ ಸಿಸ್ಟಮ್ ಸರ್ ಇದೆ. ಸೆನ್ಸರ್ ಅಂದರೆ ಆಟೋಮೆಟಿಕ್ ಫ್ಲೇವರ್ ಫುಲ್ ಸೆನ್ಸರ್ ಅಲ್ಲಿ ಓಡುತ್ತೀರಾ ಇಲ್ಲ ಸ್ಟಾರ್ಟಿಂಗು ಎಂಡಿಂಗ್ ಎಲ್ಲ ಮಾತ್ರ ಎಲ್ಲ ಮಾಡ್ತೀರಾ? ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಎಲ್ಲೂ ಮಾಡ್ಬೋದು ಸರ್, ನಾವು ಟೋಟಲ್ ಆಗಿ ಮಾಡ್ಬೋದು ಸರ್. ಯಾಕಂದರೆ ಇದು ಡಿಪೆಂಡ್ ಅಪಾನ್ ಅಮೌಂಟ್ ಯಾವ ಥರ ಗೌರ್ಮೆಂಟ್ ಇನ್ಸ್ಟಾಲ್ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅಪ್ಲಿಕೇಶನ್ಸ್ ಅಂತೂ ಜಾಸ್ತಿ ಇದೆ ಸರ್. ಯಾಕಂದರೆ ಇನ್ನೊಂದು ಏನಂತಂದರೆ ಇದು ಮೇನ್ ಇನ್ನೊಂದು ಬಂದುಬಿಟ್ಟು ಇವಾಗ ಬೋಟು ಮತ್ತು ಬ್ರಿಡ್ಜ್ ಸರ್,
ಅವಾಗ ಒಂದೊಂದು ಸತಿ ಒಂದೊಂದು ಕಡೆ ಏನಿದೆ ಅಂದರೆ ರೈಲ್ವೆ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಹೋಗ್ತಾ ಇರುತ್ತೆ, ಕೆಳಗಡೆ ವಾಟ್ರು ಇದರ ರಿವರು ಅಥವಾ ಏನಾದರೂ ಸಮುದ್ರ ಇದ್ದರೆ ಅದು ಬೋಟ್ ಪಾಸ್ ಆಗ್ತಾ ಇರಬೇಕು. ಸೊ ಕೆಲವೊಂದು ಸತಿ ಏನಾಗುತ್ತೆ, ವಾಟರ್ದು ಪ್ರಮಾಣ ಏನು ಜಾಸ್ತಿ ಆಗ್ತಾ ಇರುತ್ತೆ ಸರ್. ಸೊ ಅದೇನಾಗುತ್ತೆ ಅಂತಂದರೆ ಬೋಟ್ನಲ್ಲಿ ಬರೋನಿಗೆ ಗೊತ್ತಾಗಲ್ಲ, ಸೊ ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಏನು ವಾಟರ್ ಲೆವೆಲ್. ಸೊ ಅದು ಅದರದಿಂದ ಏನಾಗುತ್ತೆ ಪ್ರಾಬ್ಲಮ್ ಅಂತಂದರೆ ಆ ಬೋಟ್ ಬಂದುಬಿಟ್ಟು ಬ್ರಿಡ್ಜ್ಗೆ ಆಕ್ಸಿಡೆಂಟ್ ಆಗೋ ಮೂಮೆಂಟ್ ಇರುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಂತ ಒಂಥರ ನಮ್ಮದು ENC ಅಂದರೆ ನಮ್ಮ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗ ಅಂದರೆ ಒಂದು ಏನು ಮ್ಯಾಟ್ ಲ್ಯಾಬ್ ಅಂತ ಯೂಸ್ ಮಾಡಿಕೊಂಡು ಒಂದು ಪ್ರೋಗ್ರಾಮ್ ರೆಡಿ ಮಾಡಿ ಅದರಿಂದ ನಾವು ಒಂದು ಬೋಟ್ ಇಮೇಜ್ ಕ್ಯಾಪ್ಚರ್ ಮಾಡ್ಕೊಳ್ತೇವೆ ಸರ್. ಫೋಟೋ ತೊಗೊಂಡು ಅದನ್ನು ಮತ್ತು ಅದು ಬೋಟ್ ಹೈಟ್ದ ಅದು ಬೋಟ್ ಬೋಟ್ ಹೈಟು ಮತ್ತು ಅದು ನೀರಿಂದ ಅಂತರ ಇರುತ್ತಲ್ಲ ನೀರು ಮತ್ತು ಬ್ರಿಡ್ಜ್ ಅಂತರ ಅದನ್ನ ಎರಡೂ ಡಿಸ್ಟೆನ್ಸ್ನ ಮೆಜರ್ ಮಾಡಿಕೊಂಡು ಅದೇನಾದರೂ ಬೋಟ್ ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದಾಗ ಬಂದರೆ ಅದು ಬೋಟಲ್ಲಿ ಇರೋ ಒಂದು ಮಾಡ್ಯೂಲ್ಗೆ ಮೆಸೇಜ್ ಹೋಗುತ್ತೆ. ಸೊ ಇದು ನಿಮಗೆ ಬೋಟ್ ಪಾಸ್ ಆಗೋಕ್ಕಾಗಲ್ಲ, ಸೊ ನೀವು ಇಲ್ಲಿ ಮೂವ್ ಆಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಅವನಿಗೆ ಒಂದು ಅಲರ್ಟ್ ಮೆಸೇಜ್ ಹೋಗುತ್ತೆ. ಪ್ರವೀಣ್ ಅಂತ ಸರ್. ಮತ್ತೆ ಈ ಕಡೆ ಎಷ್ಟು ವೆಹಿಕಲ್ಸ್ ಹೋಗಬೇಕು ಅನ್ನೋದನ್ನು ಥ್ರೆಶೋಲ್ಡ್ ಸೆಟ್ ಮಾಡಿರ್ತೀವಿ. ಅದು ಮೇಂಟೆನೆನ್ಸ್ಗೆ ಅದರ ಅದು ಎಷ್ಟು ಕೆಪಾಸಿಟಿ ಇಟ್ಕೋಬಹುದು ಅನ್ನೋ ಅದರದ ಮೇಲೆ ಎಷ್ಟು ಹೋಗ್ಬೋದು ಅಷ್ಟನ್ನು ಮಾತ್ರ ಬಿಟ್ಟು ಇನ್ನು ಮಿಕ್ಕಿದಕ್ಕೆ ಸಿಗ್ನಲ್ ಕೊಟ್ಬಿಟ್ಟು ಗೇಟ್ ಕ್ಲೋಸ್ ಆಗುತ್ತೆ. ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆದಮೇಲೆ ವಾಪಸ್ ಗೇಟ್ ಓಪನ್ ಆಗುತ್ತೆ. ಸೊ ಬ್ರಿಡ್ಜ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಮಾಡೋದಕ್ಕೆ ಅವಾಗ ಸೊ ಅದು ಏನು ಮಾಡೋಕ್ಕಾಗಲ್ಲ ಸರ್. ಬ್ರಿಡ್ಜ್ ಸೇಫ್ಟಿ ಮಾನಿಟರ್ ಮಾಡಬೇಕು ಅಂತಂದರೆ ಮುಂದಕ್ಕಾಗೋ ಹಜಾರ್ಡ್ಸ್ನ ತಪ್ಪಿಸೋದಕ್ಕೆ ಅದನ್ನು ಮಾಡಬೇಕಾಗುತ್ತೆ. ಆಲ್ರೆಡಿ ಒಂದು ಸತಿ ಕೋಲ್ಕತ್ತಾದಲ್ಲಿ 2013 2018 ಒಳಗಡೆ ತ್ರೀ ಬ್ರಿಡ್ಜಸ್ ಬಿದ್ದೋಗ್ಬಿಟ್ಟಿದೆ. ಎರಡು ಮೂರು ಬ್ರಿಡ್ಜ್ಗಳು ಏನು ಅಂದರೆ 50 ವರ್ಷಕ್ಕಿಂತ ಜಾಸ್ತಿ ಹಳೆವು. ಅದು ಪ್ರಾಪರ್ ಮಾನಿಟ್ರಿಂಗ್ ಇಲ್ಲದೇ ಅದನ್ನು ಹಂಗಾಗಿರೋದು. ಅವಾಗ ಬಿದ್ದಾಗ ಲಾಸ್ಟ್ ಬ್ರಿಡ್ಜ್ ಬಿದ್ದಾಗ 3 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ 20+ ಜನಕ್ಕೆ ಹಾನಿಯಾಗಿದೆ. ಈ ಥರದ್ದೆಲ್ಲ ಫೇಸ್ ಮಾಡೋದಕ್ಕಿಂತ ಮೊದಲಿಂದಲೇ ಸ್ವಲ್ಪ ನಾವು ಇಲ್ಲಿ ಸಿಗ್ನಲ್ ಸಿಸ್ಟಮ್ ಹೆಂಗೆ ಫಾಲೋ ಮಾಡ್ತೀವೋ ಅಲ್ಲೂ ಅದೇ ಥರ ಫಾಲೋ ಮಾಡೋದ್ರಿಂದ ಈಗ ಆಲ್ರೆಡಿ ಬ್ರಿಡ್ಜ್ ಇದೆ, ಅದಕ್ಕೆ ಸೆನ್ಸರ್ ಅಳವಡಿಸ್ಬೋದಲ್ವಾ? ಮಾಡ್ಬೋದು ಇವಾಗ. ಮತ್ತೆ ಯಾಕೆಂದ್ರೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಪ್ರತಿಯೊಂದು ಸ್ಟಾರ್ಟ್ ಇಲ್ಲ ಇಲ್ಲ ಸರ್. ಇದು ಈಗ ಮುಂದಿನ ಫ್ಯೂಚರ್ ಏನಾಗೋದಿದೆಯೋ ಅದಕ್ಕೂ ನಾವು ಇವಾಗ ಏನು ಮಾಡ್ಬೋದು ಅಂದರೆ ಇವಾಗ ನಾವು ಈ ಸೆನ್ಸರ್ಸ್ನ ಅಳವಡಿಸ್ಬೋದು. ಥ್ರೆಶೋಲ್ಡ್ ರೆಡ್ಯೂಸ್ ಮಾಡಬೇಕಾಗುತ್ತೆ. ಯೂಶ್ವಲಿ ಅದು ಕಟ್ಟಿದಾಗ ಅದ್ರ ಕೆಪಾಸಿಟಿ 600 ವೆಹಿಕಲ್ಸ್ ಆದರೆ ಅವಾಗ ಇವಾಗ ಒಂದು 2 ವರ್ಷ ಆಯಿತು 3 ವರ್ಷ ಆಯಿತು ಅದ್ರ ಕೆಪಾಸಿಟಿ ರೆಡ್ಯೂಸ್ ಆಗಿರುತ್ತೆ. ಸೊ ಅದ್ರ ಮೇಲೆ ನಾವು ಥ್ರೆಶೋಲ್ಡ್ ರೆಡ್ಯೂಸ್ ಮಾಡ್ಕೋತೀವಿ. ಒಂದು 500 ವೆಹಿಕಲ್ಸ್ 400 ವೆಹಿಕಲ್ಸ್ಗೆ ಥ್ರೆಶೋಲ್ಡ್ ಸೆಟ್ ಮಾಡ್ಬೋದು. We'll be right back.